ಗುಡ್ ಮಾರ್ನಿಂಗ್, ತಮ್ಮೆಲ್ಲರಿಗೂ ನಮಸ್ಕಾರ. ಈ ದಿನ ಸೆಪ್ಟೆಂಬರ್ 23rd ನಮ್ಮ ಭಾರತೀಯ ಕೃಷಿ ಕೀಟ ಬ್ಯೂರೋದು ಫೌಂಡೇಶನ್ ಡೇ ಅಂತೀವಿ. ಫೌಂಡೇಶನ್ ಡೇಯಲ್ಲಿ ನಮಗೆ ಮುಖ್ಯವಾಗಿ ಈ ಪ್ರದರ್ಶನ ಮತ್ತು ರೈತರಿಗೋಸ್ಕರ ಸ್ಪೆಷಲ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಗೆಸ್ಟ್ಗಳು ವಿದ್ಯಾರ್ಥಿಗಳು ಮತ್ತು ರೈತರು. ನಾವು ವಿದ್ಯಾರ್ಥಿಗಳು ನಮಗೆ ಭಾಳ ಮುಖ್ಯವಂತವರು. ಯಾಕೆಂದರೆ ಈ ಮುಂದಿನ ಬರೋ ಕಾಲದಲ್ಲಿ ಅವರಿಗೆ ಕೃಷಿ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆನೂ ತಿಳಿಸ್ಕೊಡಬೇಕು ಒಂದು ದೊಡ್ಡ ಕರ್ತವ್ಯ ನಮಗೆ ಉಂಟು. ಈಗ ಕೃಷಿಯಲ್ಲಿ ನಾವು ಅನೇಕ ವಿಷಕಾರಿ ರಸಾಯನಗಳು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಪರಿಸರ ಮತ್ತು ಆಹಾರದಲ್ಲಿ ಎಲ್ಲ ನಮಗೆ ಪಾಯ್ಸನಸ್ ಕೆಮಿಕಲ್ಸ್ ಸೇರ್ತಾ ಇದೆ. ಇದು ನಮಗೆ ಹಾನಿಕಾರಿ ಆಗಿರೋದು, ನಮ್ಮ ಹೆಲ್ತಿಗೆ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಮುಂದೆ ಬರೋ ವರ್ಷದಲ್ಲಿ ನಮಗೆ ಈ ಸಾವಯವ ಕೃಷಿ ಹೇಗೆ ಮಾಡಬೇಕು ಅಂದರೆ ಅದು ಮುಖ್ಯವಾದ ಕಾಂಪೊನೆಂಟು. ಅದು ನಮ್ಮ ಸಮಸ್ಯೆಯಲ್ಲಿ ಇರೋದು ಏನೆಂದರೆ ಈ ರೋಗ ಮತ್ತು ಕೀಟಗಳ ಮೇಲೆ ನಾವು ಸ್ಪ್ರೇ ಮಾಡುವಂತಹ ಕೆಮಿಕಲ್ಸ್ಗೆ ಬದಲು ನಾವು ನ್ಯಾಚುರಲ್ ಎನಿಮೀಸ್ ಅಂತೀವಿ. ಅಂದರೆ ಈ ಕೀಟಗಳ ಮೇಲೆ ಮತ್ತು ರೋಗದ ಮೇಲೆ ಇರುವ ಶತ್ರು ಕೀಟಗಳು, ಅದು ಸಣ್ಣ ಕೀಟಗಳು. ಅದನ್ನು ಹೆಂಗೆ ಬೆಳೆಸಿ ಅದನ್ನು ಹೆಂಗೆ ನಮ್ಮ ತೋಟಕ್ಕೆ ರಿಲೀಸ್ ಮಾಡಿ ಅದರಿಂದ ನಾವು ಸಾವಯವ ಕೃಷಿಯನ್ನು ಎನ್ಕರೇಜ್ ಮಾಡಬಹುದು ಅಂತ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಅದು ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಿ ಲೈವ್ ಇನ್ಸೆಕ್ಟ್ ಮೂಲಕ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಈ ದಿವಸ ನಮಗೆ ಅಬೌಟ್ 500 ಸ್ಟೂಡೆಂಟ್ಸ್ ಒಂದು 10 ಶಾಲೆಗಳಿಂದ ಬರ್ತಾ ಇದ್ದಾರೆ. ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಫುಲ್ ಡೇ ನಾವು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಶನಿವಾರನೂ ಇದೇ ಎಕ್ಸಿಬಿಷನ್ ನಮ್ಮ ಸಂಸ್ಥೆಯಲ್ಲಿ ಫ್ರೀಯಾಗಿ ಎಲ್ಲರಿಗೂ ನೋಡಬಹುದು. ರೈತರಿರಲಿ, ಲೇ ಪಬ್ಲಿಕ್ ಇರಲಿ, ಹುಡುಗರಿರಲಿ. ನಮಗೆ ಈ ಹುಡುಗರು ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಅವರೇ ನಾವು ಮುಂದಿನ ಸೈಂಟಿಸ್ಟ್ಗಳು, ಅವರೇ ಕೃಷಿ ಮೇಖಲೆಯಲ್ಲಿ ಅಗ್ರಿ ಬಿಸ್ನೆಸ್ಸಲ್ಲಿ ಇರುವರು. ಅವರಿಗೆ ಈಗಲೇ ನಾವು ಆ್ಯಕ್ಚುಯಲ್ ಡೆಮಾನ್ಸ್ಟ್ರೇಷನ್ ಮಾಡಿಕೊಡಬೇಕು. ಅವರು ಟೆಕ್ಸ್ಟ್ ಬುಕ್ಸಲ್ಲಿ ಬಹಳ ಕಲಿತಾ ಇದ್ದಾರೆ. ಡ್ರೋಸೊಫಿಲಾ ಅಂತ ಕಲಿತಾ ಇದ್ದಾರೆ, ಬಟರ್ಫ್ಲೈಸ್ ಅಂದರೆ ಚಿಟ್ಟೆ ಅಂತ ಕಲಿತಾ ಇದ್ದಾರೆ. ಆದರೆ ಅದು ಪ್ರಕೃತಿಯಲ್ಲಿ ಹೇಗಿರುತ್ತದೆ ಅಂತ ಅವ್ರು ನೋಡಬೇಕು, ಅವ್ರಿಗೆ ತೋರಿಸ್ಕೊಡ್ಬೇಕು. ಇದಕ್ಕೆ ಅನೇಕ ಸ್ಕೂಲಲ್ಲಿ ಅವಕಾಶ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಾವು ಮಕ್ಕಳನ್ನು ಇದು ಪ್ರಕೃತಿಯನ್ನು ನೋಡೋಕ್ಕೆ ವಾಚಿಂಗ್ ನೇಚರ್ ಒಂದು ಪ್ರೋತ್ಸಾಹನ ಕೊಟ್ಟು ಅವರಿಗೆ ಇದರ ಈ ಬಯಾಲಜಿಕಲ್ ಸೈನ್ಸಸ್ಸಲ್ಲಿ ಒಂದು ಇಂಟ್ರೆಸ್ಟ್ ಬಂದುಬಿಟ್ರೆ ಮುಂದೆ ನಮಗೆ ಇವರಿಂದ ಒಳ್ಳೆಯ ಸೈಂಟಿಫಿಕ್ ರಿಸರ್ಚ್ ಔಟ್ಪುಟ್ ಬರುತ್ತದೆ, ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಲಾವೆಲ್ ಫಾರ್ಮ್ಸ್ ಯು ಸೀನ್ ಆರ್ ದ ಲಾವೆ ಆಫ್ ಫ್ರೂಟ್ ಫ್ಲೈಸ್. ಓಕೆ, ದೇ ಫೀಡ್ ಆನ್ ದ ಪಲ್ಪ್ ಆಫ್ ಮ್ಯಾಂಗೋ, ದ ಇನ್ನರ್ ಪಾರ್ಟ್ ಡಿಕೇಸ್ ಅಂಡ್ ದೆನ್ ದೇ ಪ್ಯೂಪೇಟ್ ಇನ್ ದ ಸಾಯಿಲ್. ಓಕೆ, ಆಫ್ಟರ್ ಥರ್ಡ್ ಇನ್ಸ್ಟಾರ್ ದೇ ಕಮ್ ಟು ದ ಸಾಯಿಲ್ ಅಂಡ್ ದೆನ್ ದೇ ಪ್ಯೂಪೇಟ್ ದೇರ್ ಅಂಡ್ ದೇ ಎಮರ್ಜ್ ಆಸ್ ಅಡಲ್ಟ್ಸ್. ಸೊ ದೀಸ್ ಆರ್ ದ ಮ್ಯಾಂಗೋ ಫ್ರೂಟ್ ಫ್ಲೈಸ್. ಸೈಂಟಿಫಿಕ್ ನೇಮ್ ಇಸ್ ಬ್ಯಾಕ್ಟೋಸೆರಾ ಡಾರ್ಸಾಲಿಸ್. And these are economically very important because they cause severe damage in mango crop. Okay, see, the yellow one looks like this, but the other looks like this. Things like that, and also you know what it is, it is an insect based product. See, this, you are able to see this scales on the plant. Yes, that is the lag. They extract that, they process, and then they coat it on the bangles. Okay, lag insect, it is a insect, but we do not know, like once you come, you can see this tiny insect. You find the mealybug and they will go lay their egg on the mealybug. So that is how the mealybugs are controlled, without biocontrol, without spraying any chemical spray, which is harmful to nature.
these are root grubs. You might have seen big beetles, black beetles. Predaceous ones, larval stage. You can see the larvae. These are the ones which feed on the eggs of pest and brings down the